जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये सद्याय शुद्धविद्याय मध्वाय च नमो नमः अभ्रमं भङ्गरहितं विमलम् अजरं सदा आनन्दतीर्थमतुलं भजे तापत्रयापहं श्रीमदानन्दतीर्थार्यपादपङ्कजरेणवः पवित्रयन्तु मां नित्यं पापपाटनपण्डिताः मिथ्यासिद्धान्तदुर्धान्तविध्वंसनविचक्षणः जयतीर्थाख्यतरणिः वासतान्नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादत्नजिष्टार्थसिद्धये तपो विद्या विरक्त्यादि सद्गुणं घातरानहं वादिराज गुरुं वन्दे हयग्रीव पदाश्रयान् नमस्ते राघवेन्द्राय सत्यधर्म कृपानिधे भावदीपं समुज्जाल्य विश्वदीपं प्रकाशया हंसकूट महाचार्यं सत्यध्यान सुशिक्षितं विद्यामान्य गुरुं वन्दे विद्वत्स्वप्न दिवाकरं नारायणं सर्वगुरुं जगदेकनाथं भक्तप्रियं सकललोक नमस्कृतं च कैपुण्यवर्धितमजं विपुमाद्यमीशं वन्दे भवघ्नमरासरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणमत्वा सर्वदोषविवर्जितं परिपूर्णगुरुमुष्ठां गीतार्थं वक्षामि लेशतः श्रीगुरुभ्यो नमः हरिः ओम् ಕರ್ಮ ಸನ್ಯಾಸವನ್ನು ಕರ್ಮ ಮಾಡುವಾಗ ಏನನ್ನು ಬಿಡಬೇಕು ಮತ್ತು ಅನುಷ್ಠಾನ ರೂಪವಾದ ಕರ್ಮಯೋಗವನ್ನು ಎರಡೂ ಕೂಡ ಮೋಕ್ಷಕ್ಕೆ ಸಾಧನ ಆದರೆ ಕೇವಲ ಸನ್ಯಾಸ ಇದ್ದು ಕರ್ಮಾನುಷ್ಠಾನ ರೂಪ ಯೋಗ ಇಲ್ಲ ಅಂದರೆ ಅದು ಉಪಯೋಗವಿರುವುದಿಲ್ಲ ಅದು ಸನ್ಯಾಸ ಕಾಮಕ್ರೋಧಾದಿಗಳನ್ನು ಗೆದ್ದರೂ ಕೂಡ ಕರ್ತವ್ಯ ಕರ್ಮವನ್ನು ಮಾಡಿಲ್ಲ ಅಂತಾದರೆ ಅವನಿಗೆ ಪ್ರತ್ಯವಾಯೇ ಬರ್ತದೆ ಸನ್ಯಾಸದಿಂದ ಇತ್ತ ಕರ್ಮಾನುಷ್ಠಾನ ಅಂತಃಕರಣ ಶುದ್ಧಿಯನ್ನು ಕೊಟ್ಟು ಭಗವಂತನ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅದು ನಮಗೆ ಮೋಕ್ಷಕ್ಕೆ ಸಾಧನವಾಗ್ತಾ ಇದೆ ಹಾಗಾಗಿ ಸನ್ಯಾಸ ಕರ್ಮಯೋಗ ಕೇವಲ ಅಲ್ಲಿ ಸನ್ಯಾಸ ಕರ್ಮಯೋಗ ಮಾತ್ರ ಅಲ್ಲ ಕೊನೆ ಕಡೆಗೆ ಧ್ಯಾನಯೋಗ ಅದನ್ನೂ ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ ತಾತ್ಕಾಲಿಕವಾಗಿ ಕಾಮಕ್ರೋಧಾದಿಗಳನ್ನು ಗೆದ್ದಾಗ ಆಗ ನಮಗೆ ತಾತ್ಕಾಲಿಕ ಸುಖವಾದರೂ ಕೂಡ ಅದು ಅಕ್ಷಯ ಸುಖ ಆಗಬೇಕಾದ್ರೆ ಭಗವಂತನ ಧ್ಯಾನ ರೂಪ ಯೋಗದಿಂದ ಕೂಡಿದ ಸನ್ಯಾಸ ಇದ್ರೆ ಮಾತ್ರ ಸಾಧ್ಯ ಎಂಬ ಮಾತನ್ನು ಹೇಳ್ದ ಆ ಧ್ಯಾನದ ಮಹತ್ವವನ್ನು ಹೇಳ್ತ ಕೊನೆಗೆ ಒಂದು ಶ್ಲೋಕ ಪಂಚಮ ಆ ಅಧ್ಯಾಯದಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅದನ್ನು ಇವತ್ತು ಉಪಸಂಹಾರ ಮಾಡ್ತಾ ಇದ್ದೇವೆ ಭೋಕ್ತಾನಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾನಾಂ ಶಾಂತಿ ಮೃಚ್ಛತಿ ಭಗವಂತನ ಧ್ಯಾನದ ಮಹತ್ವ ಹೇಳಿದ ಬಳಿಕ ಧ್ಯಾನದ ಇತಿ ಕರ್ತವ್ಯತ ಅವನು ಹೇಳಿದ ಬಳಿಕ ಪ್ರಾಣಾಯಾಮಾದಿಗಳಿಂದ ಅಂತಃಕರಣ ಇಂದ್ರಿಯವನ್ನು ಹತೋಟಿಯಲ್ಲಿಟ್ಕೊಂಡ್ಬಿಟ್ಟು ನಾವು ಭಗವಂತನ ಧ್ಯಾನ ಮಾಡಬೇಕು ಮತ್ತು ನಾಸಾಗ್ರ ಮಧ್ಯ ಭರ್ತಿಯ ನಾಸಾಗ್ರವನ್ನು ನಮ್ಮ ದೃಷ್ಟಿ ನಾಸಾಗ್ರದಲ್ಲಿರಬೇಕು ಹುಬ್ಬಿನ ಮಧ್ಯಭಾಗದಲ್ಲಿರಬೇಕು ಏಕಾಗ್ರತೆಯನ್ನು ಸಂಪಾದನೆ ಮಾಡಬೇಕು ಪ್ರಾಣಾಯಾಮಾದಿಗಳ ಮಾಡಿ ಇಂದ್ರಿಯವನ್ನು ಪ್ರತ್ಯಾಹಾರ ಮಾಡಿಕೊಂಡು ಭಗವಂತನ ಧ್ಯಾನ ಮಾಡಬೇಕು ಆ ಧ್ಯೇಯ ಹೇಗೆ ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಆ ಧ್ಯೇಯ ಭಗವತ್ ಸ್ವರೂಪ ಹೇಗಿದೆ ಅದನ್ನು ಭಗವಂತ ಹೇಳ್ತಾನೆ ಅಭೋಕ್ತ ಭಗವಂತನ ಭೋಕ್ತೃ ಭೋಗ ಇಲ್ಲ ಕ್ರಿಯಾ ಇಲ್ಲ ನಿರ್ಗುಣ ನಿರಾಕಾರ ಆ ಭಗವಂತನ ಧ್ಯಾನವಲ್ಲ ಭೋಕ್ತಾರಂ ಯಜ್ಞ ತಪಸ ಯಜ್ಞ ಅಂದರೆ ದ್ರವ್ಯಮಯವಾದ ಯಜ್ಞ ಅಥವಾ ಜ್ಞಾನ ಯಜ್ಞ ಅದನ್ನು ನಾವು ಅವನಿಗೆ ಅರ್ಪಣ ಮಾಡದಿದ್ರೂ ಕೂಡ ಅನ್ಯಾನ್ಯ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡಿದರೂ ಕೂಡ
ಆಕಾಶಾತ್ ಪ್ರತಿಸಂತೋಯಂ ಯಥಾ ಕಶ್ಚಿತ್ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಭಗವಂತ ಸ್ವೀಕಾರ ಮಾಡಿಯೇ ಬಿಡ್ತಾನೆ. ಭುಕ್ತೇ ಯಜ್ಞಭುಜೋ ದೇವಾನ್ ಆವಿಶ್ಯ ಪುರುಷೋತ್ತಮ. ಯಜ್ಞದ ಯಜ್ಞವನ್ನು ಸ್ವೀಕರಿಸುವ ಎಲ್ಲ ದೇವತೆಗಳೊಡೆ ಇದ್ದು ಭಗವಂತನೇ ಆ ಯಜ್ಞವನ್ನು ಸ್ವೀಕಾರ ಮಾಡ್ತಾನೆ. ನಾವು ಕೊಡದಿದ್ರೂ ಕೂಡ ಸ್ವೀಕಾರ ಮಾಡ್ತಾರೆ. ಅನ್ಯಾನ್ಯ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡಿರ್ತಕ್ಕಂತಹ ಹವಿಸ್ಸನ್ನು ಕೂಡ ಭಗವಂತನೇ ಸ್ವೀಕಾರ ಮಾಡ್ತಾನೆ. ಆದರೆ ನಾವು ಭಗವಂತನ ಉದ್ದೇಶಿಸಿಕೊಂಡು ಇದು ಭಗವಂತನೇ ಅಂತೇ ಉದ್ದೇಶಿಸಿಕೊಂಡು ಮಾಡಿ ಅದು ಭಗವಂತನಿಗೆ ಅರ್ಪಣೆ ಮಾಡಿದೆ ಅದರ ಫಲ ನಾವು ಶೈವಿದ್ಯರು ಅಂದರೆ ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡ್ತಾರೆ. ಮನೆಯ ಫಲ ಬರಲಿಕ್ಕೋಸ್ಕರ ಕೃಷ್ಣ ಅರ್ಪಣೆ ಬಿಡ್ತಾರೆ. ಅವರು ತ್ರೈವಿದ್ಯರು. ಭಾಗವತರಂದು ಭಗವಂತನ ಉದ್ದೇಶಿಸಿಕೊಂಡೇ ಯಜ್ಞ ಇರ್ತಕ್ಕಂಥ ಅವನೇ ಫಲ ಕೊಡಲಿಕ್ಕೆ ಸಮರ್ಥ. ಅವನ ಕೂತ್ಕೊಂಡೇ ಮಾಡಿ ಆದಿ ಅಂತ್ಯ ಮಧ್ಯದಲ್ಲಿ ಎಲ್ಲ ನಿರಂತರ ಭಗವಂತನ ಸ್ಮರಣೆ ಮಾಡ್ತಾ ಅವನ್ನು ಉದ್ದೇಶಿಸಿಕೊಂಡೇ ಮಾಡಿ ಭಗವಂತನ ಅನುಗ್ರಹ ಆಗಲಿ ಜ್ಞಾನ ಬರಲಿ ಎಂಬ ಉದ್ದೇಶದಿಂದಲೇ ಮಾಡಿ ಅವನ್ನು ಉದ್ದೇಶಿಸಿಕೊಂಡೇ ಮಾಡಿ ಅವನನ್ನೇ ಕೇಂದ್ರೀಕರಿಸಿಕೊಂಡೇ ಇಟ್ಕೊಂಡ್ಬಿಟ್ಟು ಕೊನೆಗೆ ಕೃಷ್ಣಾರ್ಪಣೆ ಬಿಟ್ಟರೆ ಅವರು ಭಾಗವತರು. ಹೀಗೆ ಅದಕ್ಕೆ ಯಾರು ಕೊಡಲಿ ಬಿಡಲಿ ಭಗವಂತ ಎಲ್ಲ ಯಜ್ಞದ ಸಾರವನ್ನು ಭೋಜನ ಮಾಡ್ತಾನೆ. ಅಹಂ ನಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ. ಮತ್ತೆ ತಪಸ್ಸನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ನಾವು ಏಕಾದಶಿ ವ್ರತ ಮಾಡ್ತೀವಿ, ಧಾರಣಪಾನ ವ್ರತ ಮಾಡ್ತೀವಿ, ಭೀಷ್ಮ ಪಂಚಕ ವ್ರತ ಮಾಡ್ತೀವಿ, ಅದರಿಂದ ಏನಿದ್ರೂ ಕೂಡ ನನಗೆ ಕೃಷ್ಣಾರ್ಪಣ ಮಸ್ತು ಅಂತ ನಾವು ಅದನ್ನು ಹೇಳಬೇಕು. ಆ ಹೇಳಿದಾಗ ಅದನ್ನು ಭಗವಂತ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ. ಬಂತು ಪ್ರಸಂಗ, ತಪಸ್ಸು ಮಾಡುವುದಂದರೆ ಏನು? ಅದಕ್ಕೊಂದು ವ್ಯಾಪಕವಾದ ಅರ್ಥವನ್ನು ಹೇಳಬೇಕು. ತಪಸ್ಸು ಮಾಡುವುದು ಅಂದರೆ ಶಾಸ್ತ್ರಾರ್ಥವನ್ನು ಚಿಂತನೆ ಮಾಡುವುದು. ಯಾಕೆಂದರೆ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಥೋ ಮೌದ್ಗಲ್ಯ ತದ್ಧಿ ತಪ ತದ್ಧಿ ತಪ. ಶಾಸ್ತ್ರಾರ್ಥ ಚಿಂತನೆಯನ್ನು ಮಾಡುವುದೇನಿದೆ ತಪ ಆಲೋಚನೆ, ಶಾಸ್ತ್ರಾರ್ಥವನ್ನು ಚಿಂತನೆ ಮಾಡುವುದು ಇದು ತಪಸ್ಸು. ಹಾಗಾಗಿ ಇಲ್ಲಿ ಏನಾಯಿತು, ನಾವು ಒಬ್ಬ ಪಾಠ ಪ್ರವಚನ ಮಾಡುವವರಿಗೆ ಕೇಳುವರಿಗಿಂತ ಜವಾಬ್ದಾರಿ ಜಾಸ್ತಿ ಇದೆ. ಅದರಿಂದಾಗಿ ಅವನು ಬಹಳಷ್ಟು ಏಕಾಗ್ರತೆಯಿಂದ ಶಾಸ್ತ್ರಾರ್ಥ ಚಿಂತನೆ ಮಾಡ್ತಾ ಇದ್ದಾರೆ. ಆಚಾರ್ಯರು ಸತತವಾಗಿ ಶಾಸ್ತ್ರ ವಿಮರ್ಶೆಯನ್ನು ಮಾಡಬೇಕು. ಕೆಲವರಿಗೆ ಶಾಸ್ತ್ರ ವಿಮರ್ಶೆಯಿಂದಲೇ ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇದೆ. ಅತ್ಯ ಶಕ್ತಿಯೇತು ನಿದ್ರಾತು ಪುನರೇವ ಅಭ್ಯತೆ. ಎಷ್ಟೊತ್ತು ಇಳಿದಿದ್ರೆ ನಿದ್ರೆ ಮಾಡೋದು ಅನಿವಾರ್ಯ ಅಂತಾದಾಗ ಮಾತ್ರ ನಿದ್ರೆ ಮಾಡಬೇಕು, ಇಲ್ಲಂತಾದರೆ ಶಾಸ್ತ್ರಾರ್ಥ ಚಿಂತನೆ ಮಾಡ್ತಾ ಕೂತ್ಕೊಳ್ಳಿ. ಮತ್ತೆ ಎಲ್ಲಾದರೂ ಮಧ್ಯದಲ್ಲಿ ಎಚ್ಚರ ಆದರೆ ಭಗವಂತನ ಸ್ಮರಣೆ ಮಾಡ್ತಾ ಶಾಸ್ತ್ರಾರ್ಥ ಚಿಂತನೆಯಲ್ಲಿ ತೊಡಗಬೇಕು ಎಂಬುದಾಗಿ ಆಚಾರ್ಯ ಹೇಳ್ತಾರೆ. ಇದು ಶಾಸ್ತ್ರಾರ್ಥ ಚಿಂತನ ಏನಿದೆ ಇದು ದೊಡ್ಡ ತಪಸ್ಸು. ಇದನ್ನು ನಾವು ಯಥಾಶಕ್ತಿಯಾಗಿ ಮಾಡಿ ಆ ಸತತ ಶಾಸ್ತ್ರ ವಿಮರ್ಶೆ ರೂಪವಾದದ್ದನ್ನು ಮಾಡಿ ಅದನ್ನು ಕೃಷ್ಣಾರ್ಪಣ ಬಿಡಬೇಕು. ಅಂತೂ ಜ್ಞಾನಯಜ್ಞ ದ್ರವ್ಯಮಯಜ್ಞ ಎರಡನ್ನೂ ಕೂಡ ಸ್ವೀಕರಿಸುವನು ಭಗವಂತ. ಭೋಕ್ತಾರಂ ಯಜ್ಞ ತಪಸಾ ಸರ್ವಲೋಕ ಮಹೇಶ್ವರ. ಭಗವಂತ ಸರ್ವಲೋಕ ಮಹೇಶ್ವರ. ಎಲ್ಲ ಮೇಲ್ನೋಟಕ್ಕೆ ಒಂದು ಅರ್ಥ ಉಂಟೆ ಉಂಟು. ಎಲ್ಲ ಲೋಕದ ಈಶ್ವರರು ಬಹಳ ಮಂದಿ ಇರ್ತಾರೆ. ಬ್ರಹ್ಮಾದಿ ದೇವತೆಗಳು ಎಲ್ಲ ಜಗತ್ತಿನ ಈಶ್ವರರು. ಮಹೇಶ್ವರ ಯಾರು ಅಂದರೆ ಭಗವಂತ. ಯಾಕೆ ಅವನನ್ನು ಕೇಳೋರು ಯಾರೇ ಇಲ್ಲ. ಈ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಈಶ್ವರ ಒಬ್ಬ ಇದ್ದಾನೆ, ನಿಯಾಮಕ ಭಗವಂತ ಇದ್ದಾನೆ. ಭಗವಂತನಿಗೆ ಯಾರು, ಅವನಿಗೊಬ್ಬ ನಿಯಾಮಕ ಇಲ್ಲ. ಅವನೇ ಸರ್ವೋತ್ತಮ ಈಶ್ವರ, ಅವನಿಗಿಂತ ಮಿಗಿಲಾದ ಈಶ್ವರರು ಇಲ್ಲ. ಹಾಗಾಗಿ ಎಲ್ಲ ಜಗತ್ತಿನ ಈಶ್ವರ ಬ್ರಹ್ಮಾದಿ ದೇವತೆಗಳು, ಅವರಿಗಿಂತಲೂ ಉತ್ತಮನಾದವನು ಭಗವಂತ. ಹೀಗೆ ಒಂದು ಅರ್ಥ ಹೇಳುವುದುಂಟು. ಈಶ್ವರ ಅಂತ ಹೇಳಿದರೆ ಸಾಕು. ಅದಕ್ಕೆ ಆಚಾರ್ಯರು ಸರ್ವಲೋಕ ಮಹೇಶ್ವರ ಎಂಬುದಕ್ಕೆ ಮಹಂಚಾತು ಈಶ್ವರಸ್ಥ ಅಂತ ಅಲ್ಲಿ ಅರ್ಥ ಮಾಡುವಾಗ ಒಂದು ಅರ್ಥ ವಿಶೇಷವಾಗಿ ಹೇಳಬೇಕು. ಏನು, ಈ ಜಗತ್ತಿನ ಮಹಾವಡಯ, ಈಶ್ವರರಿಗಿಂತಲೂ ವರ ಈ ಲೋಕ, ಈ ಲೋಕದ ಈ ಲೋಕಕ್ಕೆ ಅನೇಕ ತತ್ವಾಭಿಮಾನಿ ದೇವತೆಗಳು ಈಶ್ವರರು, ಅವರಿಗಿಂತಲೂ ವರ ಉತ್ತಮ ಭಗವಂತ.
ಮತ್ತೆ ಎಲ್ಲರಿಗಿಂತ ಉತ್ತಮಳು ಲಕ್ಷ್ಮೀದೇವಿ. ಈಶರಾದ ರುದ್ರ ಬ್ರಹ್ಮಾದಿ ದೇವತೆಗಳಿಗೂ ಅವರು ಅವಳು ವರಳು. ಅಪಾಯಿಂಟ್ಮೆಂಟ್ ಮಾಡುವುದೇ ಅವಳು ಆಯಾಯ ಪೋಸ್ಟಿನಲ್ಲಿ. ಎಂ ಕಾಮ ಏತಂತ ಮುಗ್ರಂ ಕೃಣೋಮಿತಂ ಬ್ರಹ್ಮಾಣಂ ತಮಡಿಂ ತಂ ಸು ವೇಧಾ. ಬ್ರಹ್ಮನನ್ನು ಬ್ರಹ್ಮ ಪದವಿಯಲ್ಲಿ ಇದ್ಕೊಂಡ, ಆ ಬ್ರಹ್ಮ ಪದವಿಯಲ್ಲಿ ಆ ಈಶ್ವರತ್ವವನ್ನು ಕೊಡೋಳು ಅವಳು. ರುದ್ರ ಪದವಿ ರುದ್ರಿಗೆ ಈಶತ್ವವನ್ನು ಕೊಡೋಳು ಅವಳು. ಅವರೆಲ್ಲವೂ ಕೂಡ ಪದವನ್ನು ಕೊಟ್ಟು ಲೋಕ ಈಶತ್ವವನ್ನು ಪ್ರದಾನ ಮಾಡತಕ್ಕಂತಹ ಮಹಾನುಭಾವನಾದ ಲಕ್ಷ್ಮಿ ಈಶರಿಗಿಂತಲೂ ವರಳು, ಅವರಿಗಿಂತಲೂ ಉತ್ತಮ, ಸರ್ವೋತ್ತಮ, ಸ್ವತಂತ್ರ ಭಗವಂತ, ಸ್ವತಂತ್ರ ಈಶ್ವರ ಭಗವಂತ. ಇದಕ್ಕೆ ಇನ್ನೊಂದು ಮುಖದ ಅರ್ಥ ಸರ್ವ ಲೋಕ ಮಹೇಶ್ವರ. ಲೋಕ ಮಹಾನ್ ಈಶ್ವರ, ಎಲ್ಲ ಇಡೀ ಜಗತ್ತುಗೆ ಆಧಾರ ಯಾರು? ತಸ್ಮಿನ್ ಲೋಕಾಶ್ರಿತ ಸರ್ವೇ ತದು ನಾತ್ಯೇತಿ ಕಚ್ಚನ ಕಚ್ಚನ. ಲೋಕ ಎಂಬುದಕ್ಕೆ ಆತ್ಮಾನಂ ಲೋಕಮುಪಾಶ್ರಿತ, ಎಲ್ಲರಿಗೂ ಲೋಕ ಅಂದರೆ ಆಶ್ರಯ, ಸರ್ವಾಶ್ರಯ ಪರಮಾತ್ಮ. ಸರ್ವಲೋಕ ಎಂಬ ಶಬ್ದಕ್ಕೆ ಆತ್ಮಾನ ಲೋಕಮುಪಾಸೀತ ಎಂಬಲ್ಲಿ ಎಲ್ಲ ಪರಮಾತ್ಮನನ್ನು ಎಲ್ಲರಿಗೂ ಆಶ್ರಯ ಅಂತ ತಿಳ್ಕೊಳ್ಬೇಕು. ಪರಮಾತ್ಮನಿಗೆ ಮಾತ್ರ ಯಾರೂ ಆಶ್ರಯ ಇಲ್ಲ, ಅವನು ನಿರಾಶ್ರಯ, ಬೇರೆಯವರಿಗೆ ಆಶ್ರಯ ಕೊಡ್ತಾನೆ. ರುದ್ರಂ ಸಮಾಶ್ರಿತಾ ದೇವಾಃ, ರುದ್ರೋ ಬ್ರಹ್ಮಾಣಮಾಶ್ರಿತಃ, ಬ್ರಹ್ಮ ಮಾಂ ಆಶ್ರಿತಃ ನಿತ್ಯಂ, ನಾಹಂ ಕಂಚಿದುಪಾಶ್ರಿತಃ. ನಾನು ಮಾತ್ರ ಯಾರನ್ನೂ ಆಶ್ರಯಿಸಿಲ್ಲ, ನಾನು ಎಲ್ಲವರಿಗೂ ಆಶ್ರಯ ಕೊಟ್ಟವನು, ನಾನು ಮಾತ್ರ ಯಾರನ್ನೂ ಆಶ್ರಯಿಸಿಲ್ಲ. ಹೀಗೆ ಸರ್ವ ಲೋಕ ಅಂದರೆ ಸರ್ವರಿಗೂ, ಲೋಕ ಅಂದರೆ ಆಶ್ರಯ ಅಂತ ಅರ್ಥ. ಪರಮಾತ್ಮ ಅವನು ಮಹಾನ್. ಪರೋ ಮಾತ್ರಯ ತನ್ಮಾವೃಧಾನ ನತೇ ಮಹಿತ್ವಮನ್ನಸ್ನವಂತಿ. ಮಹಾನ್ ಗುಣತಃ ಮಹಾನ್, ಗುಣಪೂರ್ಣ, ಕೀರ್ತಿಯಿಂದ ಮಹಾನ್, ಎಲ್ಲ ಕಡೆಯಲ್ಲಿ ಭಗವಂತನ ಕೀರ್ತಿ ಇದೆ. ಶರೀರದಿಂದ ಮಹಾನ್, ಬೃಹತ್ ಶರೀರ. ಪರಮಾತ್ಮ ಕೇವಲ ಕೀರ್ತಿಯಿಂದ ಮಾತ್ರ ವ್ಯಾಪಿಸಿದ್ದಲ್ಲ, ಈ ಜಗತ್ತಿನಲ್ಲಿ ಶರೀರದಿಂದಲೂ ಕೂಡ ಭಗವಂತ ವ್ಯಾಪಿಸಿದ್ದಾನೆ. ಕೀರ್ತಿಯಿಂದ ಶರೀರದಿಂದ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದವನು. ದೇಶತಃ ಕಾಲತಃ ಗುಣತಃ ಮಹತ್ವ ವ್ಯಾಪ್ತಿ, ಅದು ಮಹಾ ಪ್ರಮಾಣ. ಈಶ ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಅವರಿಗಿಂತ ಉತ್ತಮ. ಇನ್ನೊಂದು ಅರ್ಥ ದೇವರನ್ನು ಹೇಗೆ ಧ್ಯಾನ ಮಾಡಬೇಕು? ಸರ್ವಲೋಕ ಮಹೇಶ್ವರ, ಆಚಾರ್ಯರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ. ಸರ್ವಲೋಕ ಮಹೇಶ್ವರ, ಎಲ್ಲರ ಶರೀರದಲ್ಲಿ, ಲೋಕ ಅಂದರೆ ಶರೀರ, ಅಸ್ಮಾನ್ ಲೋಕ ಪ್ರೇತ್ಯ, ಈ ದೇಹವನ್ನು ಲೋಕ ಅಂತ ಕರೀತಾರೆ. ಯಾಕೆ ಹೇಳಿ, ಈ ದೇಹವನ್ನು ಯಾಕೆ ಲೋಕ ಅಂತ ಹೇಳ್ತಾರೆ? ಇದು ನಮಗೆ ಅಧಿಷ್ಠಾನ, ಅದಕ್ಕಿಂತ ಜಾಸ್ತಿ ನಾವು ಈ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ತೀವಿ. ಆದ್ರಿಂದ ಅಭಿಮಾನದಿಂದ ಚೆನ್ನಾಗಿ ಈ ದೇಹವನ್ನು ನೋಡ್ಕೊಳ್ತೇವೆ. ದೇಹ, ಈ ದೇಹದ ಬಗ್ಗೆ ಯಾವಾಗಲೂ ನಮಗೆ ದೃಷ್ಟಿ ಇರುತ್ತೆ. ಅಭಿಮಾನದಿಂದ ಈ ದೇಹವನ್ನು ಯಾವಾಗಲೂ ನೋಡ್ಕೊಳ್ತಾ ಇರ್ತೇವೆ. ಸರ್ವದಾ ಅವಲೋಕನಕ್ಕೆ ವಿಷಯವಾದ ಈ ದೇಹ ಲೋಕ, ಅಧಿಷ್ಠಾನವಾದ್ರಿಂದಾಗಿ ಲೋಕ. ಈ ದೇಹದಲ್ಲಿರುವ ಈಶ್ವರದಲ್ಲಿ ತತ್ವಾಭಿಮಾನಿ ದೇವತೆಗಳೆಲ್ಲ ಈಶ್ವರರು, ಅವರೆಲ್ಲರಿಗೂ ನಿಯಾಮಕನಾಗಿರುವವನು ಭಗವಂತ, ಮಹಾನ್ ಈಶ್ವರ ಭಗವಂತ ಎಂಬ ಅರ್ಥದಲ್ಲಿ ಸರ್ವಲೋಕ ಮಹೇಶ್ವರನು. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ, ಸರ್ವಲೋಕ ಮಹೇಶ್ವರನ್ ಜ್ಞಾನ ಮಹೇಶ್ವರ. ಎಲ್ಲ ಲೋಕ ಅಂದರೆ ಲೋಕದ ದರ್ಶನ, ಲೋಕದ ದರ್ಶನ. ಲೋಕ ಅಂದರೆ ಜ್ಞಾನ. ಆಭಾಸೋ ಜ್ಞಾನಮಾಲೋಕೋ ಲೋಕೋ ಭಾಸಸ್ಯ ತತ್ಯತೆ. ಲೋಕ ಅಂದರೆ ಜ್ಞಾನ ಅಂತ ಅರ್ಥ. ಸರ್ವಲೋಕ ಅಂದರೆ ಸರ್ವಜ್ಞಾನ. ನಮಗೇನೇನು ಜ್ಞಾನ ಬರ್ತಾ ಇದೆ ಅದಕ್ಕೆಲ್ಲದಕ್ಕೂ ಕೂಡ ಈಶ್ವರ, ಜ್ಞಾನೇಶ್ವರ, ಮಹಾಜ್ಞಾನವನ್ನು ಕೊಡ್ತಕ್ಕಂಥ ಗಾಯತ್ರಿ ಮಂತ್ರದಲ್ಲಿ ಹೇಳಿದಂತೆ ಧಿಯೋಯೋರ ಪ್ರಚೋದಯಾತ್. ಎಲ್ಲ ಜ್ಞಾನಕ್ಕೆ ಒಡೆಯ, ಅದನ್ನು ಕೊಡ್ತಕ್ಕಂಥವನು, ಅದನ್ನು ಪ್ರೇರಣೆ ಮಾಡ್ತಕ್ಕಂಥವನು ಪರಮಾತ್ಮ. ಆದ್ರಿಂದಾಗಿ ಸರ್ವಲೋಕ ಮಹೇಶ್ವರ. ಅನುವ್ಯಾಖ್ಯಾನದಲ್ಲಿ ಇನ್ನೊಂದು ಅರ್ಥವನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ಲೋಕ ಅಂದರೆ ಲೋಕಾಭಿಗ ಯಥೋ ಹಿ ಮುಕ್ತ ಪ್ರಕಾಶ ರೂಪ ಸತ್ಯಂಚ ಸರ್ವೇ ಲೋಕಾಭಿಗ ಲುಕ್ ಪ್ರಕಾಶ ಚಿಕ್ಕ
ಸಿಕ್ಕಾಪಟ್ಟೆ ಪ್ರಕಾಶ ಪರಮಾತ್ಮನಿಗೆ ಸಿಕ್ಕಾ ಇದು ಭಕ್ತರಿಗೆ ಒಳ್ಳೆ ಪ್ರಕಾಶ ಒಳ್ಳೆ ದೇಹದ ಪ್ರಕಾಶ ಜ್ಞಾನದ ಪ್ರಕಾಶ ಯಾವಾಗಲೂ ಇರ್ತದಂತೆ ಮುಕ್ತರಿಗೆ ದೇಹದ ಪ್ರಕಾಶ ಜ್ಞಾನದ ಪ್ರಕಾಶ ಯಾವಾಗಲೂ ಇರುವುದರಿಂದಾಗಿ ಲೋಕಾ ವಿದಾಶ್ಚಾಪಿ ಯಥೋಹಿ ಮುಕ್ತ ಪ್ರಕಾಶ ರೂಪ ಚತುದಂತ್ಯ ತರುವೆ ಜ್ಞಾನ ಪ್ರಕಾಶದಿಂದ ಮಿನುಗಿತಕ್ಕಂತಹ ಮುಕ್ತ ಜೀವರು ಅವರು ಲೋಕ ಅವರು ಎಲ್ಲರಿಗೂ ಭಗವಂತ ಬ್ರಹ್ಮದೇವರು ಈಶ್ವರರು ಅವರಿಗಿಂತಲೂ ಮುಖ್ಯ ಈಶ್ವರ ಪರಮಾತ್ಮ ಮುಕ್ತರಿಗೆ ಈಶ್ವರನಾಗಿ ಭಗವಂತ ಇದ್ದಾನೆ ಹೀಗೆ ಅನೇಕ ಆಯಾಮದಲ್ಲಿ ತೆರೆಕೊಳ್ಳುವಂತಹದ್ದು ಸರ್ವಲೋಕ ಮಹೇಶ್ವರಂ ಎಂಬುದು ಆ ರೀತಿಯಾಗಿ ಎಲ್ಲ ಮುಕ್ತರಿಗೂ ಭಗವಂತ ಆಶ್ರಯನಾಗಿದ್ದಾನೆ ನಿಯಾಮಕನಾಗಿದ್ದಾನೆ ಮುಕ್ತರೆಲ್ಲೂ ನಿಯಮ್ಯ ನಿಯಾಮಕ ಭಾವ ಇದೆ ಇದನ್ನು ನಾವು ತಿಳ್ಕೊಳ್ಬೇಕು ಭಗವಂತನ ಧ್ಯಾನ ಕಾಲದಲ್ಲಿ ಆತ್ಮ ನಿವೇದನ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಭಕ್ತಿಗೆ ಲಕ್ಷಣ ಏನು ಶ್ರವಣ ಮಾಡುವುದು ಒಬ್ಬ ಭಕ್ತ ಬೇಗ ಮತ್ತೆ ಮತ್ತೆ ಶ್ರವಣ ಮಾಡ್ತಾ ಇದ್ದಾನೆಂದ್ರೆ ಇಂಟ್ರೆಸ್ಟಿನಿಂದ ಅದು ಭಕ್ತಿಗೆ ದ್ಯೋತಕ ಇವನು ಭಕ್ತ ಅಂತ ನಾವು ಗುರುತಿಸ್ಬೋದು ಆ ಲಕ್ಷಣದಿಂದ ಕೊನೆಯೇ ಹೇಳಿದ್ದಾರೆ ಆತ್ಮ ನಿವೇದನೆ ಮಾಡಿಕೊಳ್ಬೇಕು ನಿಜವಾದ ಭಕ್ತ ಅಂತ ಆದರೆ ಆತ್ಮ ನಿವೇದನೆ ಮಾಡ್ಕೊಳ್ತಾರೆ ಢೋಂಗಿ ಭಕ್ತ ಆದರೆ ಅಲ್ಲಿ ಇರಬಹುದಿಲ್ಲ ಯಾಕೆಂದರೆ ಆತ್ಮ ನಿವೇದನ ಅಂದ್ರೆ ಏನು ಮುಕ್ತಸ್ಯಾಪಿ ಮವಾಂತಸ್ಥ ನಿಯಂತೈವ ಹರಿಸ್ತದ ಇದು ಜ್ಞಾನಂ ಸಮುದ್ದಿಷ್ಟಂ ಸಮ್ಯಗ ಆತ್ಮ ನಿವೇದನ ಮುಕ್ತರಿಗೂ ನಾನು ಮುಕ್ತನಾದ ನಂತರವೂ ಕೂಡ ನನ್ನ ಒಳಗೆ ಭಗವಂತ ನಿಯಾಮಕರಾಗಿ ಇದ್ದಾನೆ ಇದು ದೊಡ್ಡ ಆತ್ಮ ನಿವೇದನ ಅಂದರೆ ಆತ್ಮನಲ್ಲಿ ತನ್ನ ತಾನು ಮುಕ್ತಾತ್ಮನಾದ ತನ್ನಲ್ಲಿ ಆತ್ಮ ಅಂತರ್ಯಾಮಿಯಾದ ಭಗವಂತನ ನಿವೇದನ ಸರಿಯಾದ ತಿಳುವಳಿಕೆ ಮೋಕ್ಷದಲ್ಲಿ ಭಗವಂತ ನನಗೆ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದಾನೆ ಅಂತ ತಿಳ್ಕೊಳ್ಳೋದೇನಿದೆ ಇದು ಸರ್ವಲೋಕ ಮಹೇಶ್ವರ ಈ ಜ್ಞಾನ ನಮಗೆ ಬೇಕು ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಅದನ್ನು ನಾವು ಧ್ಯಾನ ಮಾಡ್ತಾ ಸೂರ್ಯನ ಸರ್ವಭೂತಾನ ಎಲ್ಲ ಜೀವರಾಶಿಗಳು ಕೂಡ ಭಗವಂತ ಪರಮ ಉಪಕಾರವನ್ನು ಮಾಡ್ತಾ ಇದ್ದಾನೆ ಜ್ಞಾತ್ವಾ ಮಾಂ ಇಲ್ಲಿ ಧ್ಯಾನ ಪ್ರಕರಣ ಆದ್ದರಿಂದಾಗಿ ಜ್ಞಾತ್ವ ಅಂದರೆ ಧ್ಯಾನ ಮಾಡಬೇಕು ಧ್ಯಾನ ಮಾಡುವಾಗ ಭಗವಂತನನ್ನು ಶಾಂತಿ ಅಂತ ಕರೀಬೇಕು ಅವನ ಹೆಂಡತಿಗೆ ಶಾಂತಿ ಅಂತ ಹೆಸರಿದೆ ಅನಿರುದ್ಧರೂಪಿ ಪರಮಾತ್ಮನ ಹೆಂಡತಿಗೆ ಏನಂತ ಹೆಸರು ಶಾಂತಿ ಅಂತ ಗಂಡನಿಗೂ ಹೆಂಡತಿಗೂ ಒಂದೇ ಹೆಸರು ಅಲ್ಲಿ ಜರತ್ಕಾರು ಜರತ್ಕಾರು ಮಹಾಭಾರತದಲ್ಲಿ ಬರ್ತದೆ ಗಂಡ ಹೆಂಡತಿಗೆ ಒಂದೇ ಹೆಸರು ಇನ್ನು ಲೋಕದಲ್ಲಿ ಇದು ಒಂದು ನಾಗರತ್ನ ನಾಗರತ್ನ ಅಂತ ಅದೊಂದಿದೆ ಅದು ಹೆಂಗಸರಿಗೂ ನಾಗರತ್ನ ಅಂತ ಹೆಸರು ಗಂಡು ಶೇಷನಿಗೆ ಪರ್ಫೆಕ್ಟ್ ನಾಗರತ್ನ ಅಂತ ಹೆಸರು ನಾಗರಲ್ಲಿ ಅವನ ರಾಜ ಹೆಂಗಸರಿಗೂ ಅದೊಂದು ಹೆಸರು ಇರುತ್ತೆ ಶ್ರೀ ವಿಚಿತ್ರ ಅದೇ ಆಶ್ಚರ್ಯ ಜರತ್ಕಾರು ಅಲ್ಲಿ ನಾವು ಕೇಳ್ತೇವೆ ಇಬ್ಬರು ಗಂಡ ಹೆಂಡತಿಗೆ ಒಂದೇ ಹೆಸರು ಇಲ್ಲಿ ಶಾಂತಿ ಅಂದರೆ ಭಗವಂತ ನಿಷ್ಠಾ ಶಾಂತಿ ಪರಾಯಣ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಶಾಂತಿ ಅಂತ ಹೆಸರು ಕಾರಣ ಏನು ಶಾಂತಿ 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 ಮೂರು ಬಾರಿ ಶಾಂತಿ 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 ಅಂತ ಹೇಳ್ತಾರೆ ತೈತ್ರಿಯ ಉಪನಿಷತ್ತಿನಲ್ಲಿ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯ ಉಪಶಮನ ಆಗಬೇಕು ಎಂಬ ಮೂರು ಬಾರಿ ಶಾಂತಿ ಹಾಕಬೇಕು ಅಂತ ಹೇಳಿದ್ದಾರೆ ಆದರೆ ಶಾಂತಿ ಅಂದರೆ ಯಾರು ಮುಖ್ಯವಾಗಿ ಆಚಾರ್ಯ ಮಧ್ವರು ಹೇಳ್ತಾರೆ ದೇವರಿಗೆ ಯಾಕೆ ಶಾಂತಿ ಯಾಕಂದರೆ ಶಾಂತಿ ಅಂದರೆ ಮೋಕ್ಷ ಅಂತ ಒಂದು ಅರ್ಥ ಇದೆ ಶಾಂತಿ ಅಂದರೆ ಭಗವಂತನಲ್ಲಿ ಕೇಂದ್ರೀಕೃತವಾದ ಬುದ್ಧಿ ಅಂತ ಅರ್ಥ ಇದೆ ಇಲ್ಲಿ ಪ್ರಕೃತದಲ್ಲಿ ಭಗವಂತ ಶಾಂತಿ ಅಂದರೆ ಅರ್ಥ ಇದೆ ಶಾಂತಿ ನಾಮ ಸುಖೋನ್ನತೆ ಸುಖದ ಶಾ ಅಂದರೆ ಸುಖ ಸುಖದ ಅಂತಿಮದಲ್ಲಿ ಪರಾಕಾಷ್ಠೆಯಲ್ಲಿ ಇರುವ ಪರಮಾತ್ಮನಷ್ಟು ಸುಖ ಯಾರಿಗೂ ಇಲ್ಲ ಸುಖದ ಪರಾಕಾಷ್ಠೆಯಲ್ಲಿ ಇರುವ ಭಗವಂತ ಆನಂದಮಯನಾದ ಭಗವಂತ ಅವನು ಶಾಂತಿ ಚಿಕ್ಕಾಪಟ್ಟ ಸುಖ ಇದೆ ನಿರುಪಮವಾದ ನಿರವಧಿಕವಾದ ಸುಖವುಳ್ಳವನು ಭಗವಂತ ಅಂತ ನಾವು ಧ್ಯಾನ ಮಾಡಲೇಬೇಕು ಸರ್ವಲೋಕ ಮಹೇಶ್ವರಂದಾಗಿ ಸ್ವಾಮಿತ್ವವನ್ನು ಧ್ಯಾನ ಮಾಡಬೇಕು ಸರ್ವಲೋಕ ಮಹೇಶ್ವರ ಅಂತ ಹೇಳಿದ್ರಿಂದಾಗಿ ಸ್ವಾಮಿತ್ವವನ್ನು ಧ್ಯಾನ ಮಾಡಬೇಕು ಶಾಂತಿ ಅಂದರೆ ಅವನು ಆನಂದ ರೂಪ ಅಂತ ಅರ್ಥ ಮಾಡಬೇಕು ಮತ್ತೆ ಸರ್ವಲೋಕ ಮಹೇಶ್ವರ ಅಂದ್ರೆ ಇನ್ನೊಂದು ಅರ್ಥ ಎಲ್ಲ ಜ್ಞಾನಕ್ಕೂ ಅವನು ಈಶ್ವರ ಅಂತ ಹೇಳಿ ಅವನು ಜ್ಞಾನ ರೂಪ ಅಂತೂ ಅನುಸಂಧಾನ ಮಾಡಿದಾಗಾಯಿತು ಚಿದ್ರೂಪ ಜ್ಞಾನರೂಪ ಆನಂದ ರೂಪ ಮತ್ತೆ ಸರ್ವಸ್ವಾಮಿ ಇದು ಉಪಾಸನೆ ಯಾವಾಗಲೂ ಕೂಡ ನಾವು ಮಾಡಬೇಕಾದದ್ದು ಆ ಶಾಂತಿ ಅಂದರೆ ಸುಖದ ಪರಾಕಾಷ್ಠೆಯಲ್ಲಿರುವ ಯಾರಿಗೆ ಸಿಕ್ಕಾಪಟ್ಟೆ ಸುಖವೋ ಅವನು ಗುಣಪೂರ್ಣ ಯೋ ವೈ ಭೂಮ ತತ್ಸುಖಂ
ನಾಲ್ಪೇ ಸುತಮಸ್ತಿ. ಯಾರು ಗುಣಪೂರ್ಣೋ ಅವನಿಗೆ ಮಾತ್ರ ಪೂರ್ಣಾನಂದ ಇರಲಿಕ್ಕೆ ಸಾಧ್ಯ. ಪರಮಾತ್ಮನಿಗೆ ಪೂರ್ಣಾನಂದ ಇದೆ, ಶಾಂತಿ ಅವನು, ಆದ್ರಿಂದಾಗಿ ಅವನು ಗುಣಪೂರ್ಣ. ಹೀಗೆ ದೇವರನ್ನ ಧ್ಯಾನ ಮಾಡುವಾಗ ನಮಗೆ ಶಾಂತಿ ಸಿಗಬೇಕ ಅಂತ ಆದರೆ ನಾವು ದೇವರನ್ನು ಶಾಂತಿಯಿಂದ ಸುಖ ಸ್ವರೂಪ ಅಂತ ಅವನ ಅದರ ನಿಜವಧಿಕ ಸುಖ ಸ್ವರೂಪ ಅಂತ ನಾವು ಅನುಸಂಧಾನ ಮಾಡಿದಾಗ ನಮಗೂ ನಮ್ಮನ್ನು ಕೂಡ ಭಗವಂತ ಸುಖರೂಪನನ್ನಾಗಿ ಮಾಡಿ ಅದರ ಅನುಭವ ನಮಗೆ ಬರುವಂತೆ ಮಾಡ್ತಾನೆ ಭಗವಂತ. ಜ್ಞಾನ ಮಹೇಶ್ವರ, ಎಲ್ಲ ಜ್ಞಾನಕ್ಕೂ ಮುಖ್ಯ ಒಡೆಯ ಅಂತ ನಾವು ಧ್ಯಾನ ಮಾಡಿದ್ರೆ ತಮ್ಮ ಯಥಾಯಥ ಉಪಾಸತೆ ತದೇ ಭಗವತಿ ಎಂಬ ದೃಷ್ಟಿಯಿಂದ ನಮಗೆ ಜ್ಞಾನ ಬರುತ್ತೆ. ಇದೆಲ್ಲ ನೀವು ಮೋಕ್ಷಕೋತಂತ್ರ ಯಾರು ನೋಡಿದ್ದಾರ್ರಿ? ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ಅದೇ ಮುಖವನ್ನು ನಮ್ಮ ಯೋಗ್ಯತಾನುಸಾರವಾಗಿ ಪಡಿತೆ ಎಂಬುದಕ್ಕೆ ಒಂದು ದೃಷ್ಟಾಂತ ಎಲ್ಲಿದೆ? ಅದು ಮೋಕ್ಷಕ್ಕೋದ ನಂತರ ಕನ್ವಿನ್ಸ್ ಮಾಡಿ, ಇವಾಗ ಈ ಲೋಕದಲ್ಲಿ ಕನ್ವಿನ್ಸ್ ಮಾಡಿ, ದೇವರನ್ನು ಯಾವ ಮುಖದಿಂದ ಉಪಾಸನೆ ಮಾಡ್ತಾನೋ ಅವನಿಗೆ ಅದೇ ಮುಖ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ದೃಷ್ಟಾಂತ ಕೊಡ್ರಿ, ಗಣಪತಿ ದೃಷ್ಟಾಂತ ತಗೊಳ್ಳಿ. ಗಣಪತಿ ವಿನಾಯಕಸ್ಯ ವಿಶ್ವಸ್ಯ ಧ್ಯಾನಾತಿ ಎಯ್ ಗಜವಕ್ತದ ಗಣಪತಿ ಇದ್ದಾನಲ್ಲ, ಗಣಪತಿಗೆ ಗಜಮುಖ ಯಾಕೆ ಬಂತು ಗೊತ್ತುಂಟ? ತಿಳ್ಕೊಳ್ಳಿ, ಸತ್ತಾನೆ ಕತ್ತರಿಸಿ ಇಟ್ಟದ್ದೆ ನಾನು ಹೇಳ್ತಾ ಇದ್ದರೆ ಅದಿರಲಿ. ಆದರೆ ಗಣಪತಿಗೆ ಯಾಕೆ ಆ ಗಜಮುಖ ಬಂತು ಅಂದರೆ, ಅವನು ವಿಶ್ವಂಬರ ರೂಪಿ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದಾನೆ, ತೈಡಸನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ವಿಶ್ವ ಜಾಗರದ ಅವಸ್ಥೆಗೆ ಪ್ರವರ್ತಕ, ತೈಡಸ ಅವನು ಸಪ್ರಾವಸ್ಥೆಗೆ ಪ್ರವರ್ತಕ, ಅವನಿಗೆ ಮಧ್ಯದಲ್ಲಿ ಗಜಮುಖ, ಆಚೆ ಈಚೆ ಒಂಬತ್ತು ಒಂಬತ್ತು ನರಮುಖ, ನರಮುಖ ಒಂಬತ್ತು ಒಂಬತ್ತು ಆಚೆ ಈಚೆ, ಮಧ್ಯದಲ್ಲಿ ಗಜಮುಖ. ವಿನಾಯಕ ಅಷ್ಟನ್ನು ಧ್ಯಾನ ಮಾಡಿದ ಕೂಡ ಅವನ ಯೋಗ್ಯತೆಗೆ ತಕ್ಕಂತೆ ಅಷ್ಟೇ ಬರದಾಗುತ್ತೆ. ಅವನ ಗಜಮುಖನನ್ನು ಧ್ಯಾನ ಮಾಡಿದ ಫಲವಾಗಿ ಅವನಿಗೆ ವಿನಾಯಕನಿಗೆ ಗಜಮುಖ ಬಂತು ಅಂತ ಹೇಳ್ತಾರೆ. ನೋಡಿ, ಇದು ಲೋಕದಲ್ಲಿ ದೃಷ್ಟಾಂತ, ಕಣ್ಣಿಗೆ ಕಟ್ಟುವ ರೀತಿಯಲ್ಲಿದೆ. ಗಣಪತಿ ಭಗವಂತನನ್ನು ವಿಶ್ವಂಬರ ರೂಪಿ ಪರಮಾತ್ಮನನ್ನ ಈಶ್ವರನ ತೇಜಸ್ಸನ್ನ ಗಜಮುಖ ಅಂತ ಧ್ಯಾನ ಮಾಡಿದ ಫಲವಾಗಿ ಆಚಾರ್ಯ ಹೇಳ್ತಾನೆ ಅವನಿಗೆ ಗಜಮುಖ ಬಂತು ಅಂತ. ನಾವು ಯಾವ ಮುಖದಿಂದ ದೇವರನ್ನು ಧ್ಯಾನ ಮಾಡ್ತೇವೋ ಅದೇ ಮುಖವನ್ನು ನಮಗೆ ಯೋಗ್ಯತಾನುಸಾರವಾಗಿ ಪಡಿತಾ ಇದ್ದೇವೆ. ಅದಕ್ಕೆ ಭಗವಂತನನ್ನು ಸರ್ವಲೋಕ ಮಹೇಶ್ವರ ಅಂತ ಹೇಳಿದ್ರೆ ಜ್ಞಾನ ಎಲ್ಲ ಈಶ್ವರ ಅಂತ ನಮಗೆ ಜ್ಞಾನ ಬರುತ್ತೆ. ಅವನನ್ನು ವಿಶೇಷವಾಗಿ ಸ್ವಾಮಿ ಅಂತ ಉಪಾಸನೆ ಮಾಡಿದ್ರೆ ಅವನ ಪ್ರೀತಿಯನ್ನು ನಾವು ಗಳಿಸ್ತೇವೆ. ನಾವು ಅವನನ್ನು ಶಾಂತಿ ಅಂತ ಉಪಾಸನೆ ಮಾಡಿದ್ರೆ, ನಿರವಧಿಕ ಪರವ ಸುಖ ಸ್ವರೂಪ ಅಂತ ಉಪಾಸನೆ ಮಾಡಿದರೆ ನಮಗೆ ನಮ್ಮ ಯೋಗ್ಯತಾನುಸಾರವಾಗಿ ಸುಖ ಸಿಗ್ತದೆ. ಆ ದೃಷ್ಟಿಯಿಂದ ಆ ಮುಖದಿಂದ ಉಪಾಸನೆ ಮಾಡಬೇಕು. ಅದನ್ನು ಮಾಡಿದ ಬಳಿಕ ಧ್ಯಾನ ಮಾಡಿ ಪೃಥತಿ ಆ ಭಗವಂತನನ್ನು ಕಾಣ್ತಾನೆ ಮತ್ತು ಭಗವಂತನನ್ನು ಹೊಂದೃಗತ ಮೊದಲು ತಿಳಿತಾನೆ ಮತ್ತೆ ಭಗವಂತನ ಹೊಂದುತ್ತಾನೆ. ಹೀಗೆ ಕೊನೆಗೆ ಕರ್ಮ ಸನ್ಯಾಸಯುಕ್ತವಾದ ಕರ್ಮವನ್ನು ಹೇಳಿದ ಕೃಷ್ಣ, ಕೊನೆಗೆ ಸನ್ಯಾಸಯುಕ್ತವಾದ ಧ್ಯಾನ ಯೋಗ ಒಂದು ಆ ಹಂತಕ್ಕೆ ನಾವು ತಲುಪಿದಾಗ ಭಗವಂತನ ಅಪರೋಕ್ಷ ಜ್ಞಾನವಾಗ್ತದೆ. ಅದರಿಂದಾಗಿ ದೇವರ ಪರಮಪ್ರಸಾದ ಆಗಿ ಮೋಕ್ಷಕ್ಕೆ ಹೋಗ್ತೇವೆ. ಹೀಗೆ ಇಲ್ಲಿ ಕರ್ಮ ಸನ್ಯಾಸ ಮತ್ತು ಯೋಗ ಹೇಳುವಾಗ ಕೇವಲ ಸನ್ಯಾಸಯುಕ್ತವಾದ ಕರ್ಮಯೋಗ ಮಾತ್ರ ಅಲ್ಲ, ಧ್ಯಾನ ಯೋಗವನ್ನು ಹೇಳಿ ಪರಮಾತ್ಮ ಉಪಸಂಹಾರ ಮಾಡ್ತಾ ಇದ್ದಾನೆ. ಇದು ಭಗವದ್ಗೀತೆಯ ಅಭಿಪ್ರಾಯ ಆದರೆ